ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಬೆಳ್ಳುಳ್ಳಿನ ಉಪಯೋಗಿಸ್ದಲೇ ತುಂಬ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಕಾಜು ಮಸಾಲನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾಜು ಮಸಾಲ ರೋಟಿ ಚಪಾತಿ ಅಥವಾ ಪೂರಿ ಜೊತೆಯಲ್ಲಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ನು. ಈ ಕಾಜು ಮಸಾಲ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನೀವು ಒಂದಲ್ಲ ಒಂದ್ಸಲ ಹೋಟೆಲ್ಗೆ ಹೋದಾಗ ಆರ್ಡರ್ ಮಾಡೇ ಇರ್ತೀರ, ಬಟ್ ಈ ರೀತಿ ಮನೆಯಲ್ಲಿ ಬರುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ನಾನಿವತ್ತು ನಿಮ್ಮೆಲ್ಲರಿಗೂ ಹೋಟೆಲ್ ಟೇಸ್ಟೇ ಬರುತ್ತೆ, ಹಾಗೆ ಹೋಟೆಲ್ಕಿನ್ನ ಇನ್ನೂ ಚೆನ್ನಾಗಿ ಹೈಜಿನಿಕ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುವಂಥ ಈ ಕಾಜು ಮಸಾಲನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಬಿಟ್ಟು. ಹಾಗಾದರೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಈ ಕಾಜು ಮಸಾಲನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಟೊಮ್ಯಾಟೊ ಎಲ್ಲ ಬೇಯಿಸ್ಕೊಳ್ಳೋ ಅಂಥದ್ದು ಹುರ್ಕೊಳ್ಳೋದಿಲ್ಲ, ಇದಕ್ಕೆ ಬೇಯಿಸ್ಕೊಂಬಿಟ್ಟು ಹಾಕೋತೀವಿ. ಹಾಗಾಗಿ ಸ್ವಲ್ಪ ನೀರಿಗೆ ನಾನಿಲ್ಲಿ ಸ್ವಲ್ಪ ಕುದಿಯೋದಕ್ಕೆ ಬಂದಾಗ ಎರಡು ಪಲಾವ್ ಎಲೆ, ಎರಡು ಏಲಕ್ಕಿ, ಒಂದು ಚಕ್ಕೆ, ಹಾಗೆ ಒಂದು ಸ್ಟಾರ್ ಅನೀಸ್ ಅಥವಾ ಚಕ್ರಮೊಗ್ಗು ಇದನ್ನು ಹಾಕ್ಕೊಂಬಿಟ್ಟು ಒಂದು ಮೂರು ಟೊಮ್ಯಾಟೋನ ಸ್ವಲ್ಪ ದಪ್ಪ ದಪ್ಪವಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ಟೊಮ್ಯಾಟೊ ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ ನೀರಲ್ಲಿ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಪಲಾವ್ ಎಲೆ ಒಂದು ತೆಗೆದಿಟ್ಕೊಂಡ್ಬಿಟ್ಟು ಬೇರೆ ಎಲ್ಲ ಮಸಾಲೆಗಳ ಜೊತೇಲಿ ಏಲಕ್ಕಿ ಲವಂಗ ಹಾಗೆ ಚಕ್ಕೆ ಜೊತೆಯಲ್ಲಿ ಈ ಟೊಮ್ಯಾಟೊಗಳನ್ನ ತುಂಬ ಚೆನ್ನಾಗಿ ಫೈನ್ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ನಾನು ಸ್ವಲ್ಪ ತಣ್ಣಗಾಗಿದೆ ಆ ಮಿಶ್ರಣ, ಈಗ ನಾನು ಈ ಟೊಮ್ಯಾಟೊ ಹಾಗೆ ಚಕ್ಕೆ ಚಕ್ರಮೊಗ್ಗು ಹಾಗೆ ಏಲಕ್ಕಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದ್ರ ಜೊತೆಯಲ್ಲೇ ಒಂದು 2 hours ನೆನೆಸಿಟ್ಕೊಂಡಿರೋಂಥ ಒಂದು ಸ್ವಲ್ಪ ಗೋಡಂಬಿನ ಇದಕ್ಕೆ ಹಾಕ್ಕೊಂಬಿಟ್ಟು ರುಬ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ಈಗ ನಾನು ಇದನ್ನು ಶೋಧಿಸ್ಕೋತೀನಿ, ಹಾಗಾಗಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ. ಈಗ ಈ ಪೇಸ್ಟನ್ನೆಲ್ಲ ನಾನೀಗ ಶೋಧಿಸ್ಕೋತಾ ಇದ್ದೀನಿ. ನಿಮಗೆ ಬಾಯಲ್ಲಿ ಆ ತರಿ ತರಿಯಾಗಿರುವಂಥ ಮಿಶ್ರಣ ಸಿಗಬಾರ್ದು ಅನ್ನೋದಾದರೆ ಈ ರೀತಿ ಶೋಧಿಸ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ಕೂಡ ನೀವು ಡೈರೆಕ್ಟಾಗಿ ಅದರಲ್ಲಿ ಮಾಡ್ಕೋಬಹುದು. ಸೊ ಈ ರೀತಿ ತೆರೆ ತೆರೆ ಆಗಿರುವಂಥ ಅಂಶನೆಲ್ಲ ಇದರಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಪೇಸ್ಟನ್ನು ಮಾತ್ರ ನಾ ಇಲ್ಲಿ ಶೋಧಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮಾಡಿಕೊಂಡ್ರೆ ಈ ಮಸಾಲ ಪೇಸ್ಟು ರೆಡಿ ಆಗುತ್ತೆ. ಈಗ ಇನ್ನೊಂದು ಪ್ಯಾನ್ಗೆ ನಾನು ಸ್ವಲ್ಪ ಒಂದು 2-3 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕಾಜು ಮಸಾಲ ಆಗಿರೋದ್ರಿಂದ ಗೋಡಂಬಿಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ. ಈ ರೀತಿ ಗೋಡಂಬಿಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ತುಪ್ಪದ ಟೇಸ್ಟು ನಿಮಗೆ ಇಷ್ಟ ಆಗೋದಾದರೆ ಒಂದು 2 teaspoonಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು 1 teaspoonಷ್ಟು ತುಪ್ಪನ ಹಾಕ್ಕೊಂಬಿಟ್ಟು ಆ ತುಪ್ಪ ಎಣ್ಣೆ ಮಿಕ್ಸ್ಚರ್ನಲ್ಲಿ ಈ ರೀತಿ ಗೋಡಂಬಿಗಳನ್ನ ಹುರ್ಕೋಬೋದು. ಸ್ವಲ್ಪ ಗೋಲ್ಡನ್ ಆಗೋ ರೀತಿಯಲ್ಲಿ ಇದನ್ನು ಹುರಿದ್ಬಿಟ್ಟು ತೆಗೆದಿಟ್ಕೋಬೇಕಾಗತ್ತೆ. ಈಗ ನಾನು ಮಸಾಲ ಮಿಶ್ರಣ ಮಾಡ್ಕೊಳ್ಳುವಾಗ ಕೂಡ ಸ್ವಲ್ಪ ಗೋಡಂಬಿಗಳನ್ನ ನೆನೆಸಿ ಹಾಕ್ಕೊಂಡಿದ್ದೀನಿ, ಅದು ಥಿಕ್ನೆಸ್ಗೋಸ್ಕರ. ಹಾಗೆ ಈ ಗೋಡಂಬಿಗಳನ್ನ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇದಿಷ್ಟು ತೆಕ್ಕೊಂಡಾದಮೇಲೆ ಇದೇ ಎಣ್ಣೆಗೆ ನಾನು ಒಂದು 1/4 teaspoonಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಹಾಗೆ ಒಂದೇ ಒಂದು ಮೆಣಸಿನಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಇದಕ್ಕೆ ನೀವು ಬೆಳ್ಳುಳ್ಳಿ ಬಳಸೋದಾದರೆ ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಟೈಮಲ್ಲಿ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ನಾನಿಲ್ಲಿ ಬರೀ ಶುಂಠಿನ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಯಲ್ಲೇ ನೀವು ಬೆಳ್ಳುಳ್ಳಿ ಪೀಸ್ಗಳನ್ನು ಕೂಡ ಮಾಡಿ ಹಾಕಬಹುದು. ಹಾಗೆ ಇದಕ್ಕೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಾಗೆ ಇದಿಷ್ಟು ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು 1/4 teaspoonಷ್ಟು ಗರಂ ಮಸಾಲ, ಹಾಗೆ 1 teaspoonಷ್ಟು ಖಾರದ ಪುಡಿ, ಹಾಗೆ ಒಂದು 1/4 teaspoonಷ್ಟು ಧನಿಯಾ ಪೌಡರು, ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಒಂದು 1/4 teaspoonಷ್ಟು ಅರಶಿನದ ಪುಡಿ ಹಾಕ್ಕೊಂಬಿಟ್ಟು ಈ ಎಲ್ಲ ಡ್ರೈ ಮಸಾಲಗಳನ್ನ ಇದನ್ನು ಹುರ್ಕೋಬೇಕಾಗತ್ತೆ. ಇದ್ರ ಜೊತೆಯಲ್ಲೇ ನಾನು ಒಂದು 1/4 teaspoonಷ್ಟು ಜೀರಿಗೆ ಪುಡಿ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಈ ಎಣ್ಣೆಯಲ್ಲಿ ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ನಿಮಗೆ ಯಾವುದು ಪುಡಿದು ಹಸಿ ವಾಸನೆ ಬರೋದಿಲ್ಲ, ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ.
ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಸೋಸಿ ಇಟ್ಕೊಂಡಿರೋಂಥ ಈ ಮಸಾಲ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈ ಮಿಶ್ರಣನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆ ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಇದನ್ನು ಗ್ರೇವಿನ ಕುದಿಸ್ಕೋತಿರೋ ಅಷ್ಟು ಥಿಕ್ನೆಸ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಲೆ ನಿಮಗೆ ಹೋಟೆಲಲ್ಲಿ ಸಿಗುವಂಥ ಒಂದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮೇಯ್ನಾಗಿ ಹೋಟೆಲಲ್ಲಿ ಈ ರೀತಿ ಗ್ರೇವಿನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡಿರೋವಂಥ ಗ್ರೇವಿನ ನಿಮಗೆ ಬೇಕಾಗಿರುವಂಥ ವೆಜಿಟೇಬಲ್ ಕರಿ ಆಗಿರ್ಬೋದು ಅಥವಾ ಪನ್ನೀರ್ ಕರಿ ಆಗಿರ್ಬೋದು ಅಥವಾ ಕಾಜು ಮಸಾಲ ಆಗಿರ್ಬೋದು ಈ ರೀತಿ ಗ್ರೇವಿನ ಬೇಕಾಗಿರುವಂಥ ತರಕಾರಿಗಳ ಜೊತೆಯಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಬೇಗ ಮಾಡ್ಕೋಬೇಕು ಅನ್ನೋದಾದರೆ ಆ ರೀತಿಯಾಗಿ ಮಾಡ್ತಾರೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಸೂರಿ ಮೆಂತ್ಯನ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ನಾನು ಹೇಳಿದಾಗೆ ಇದನ್ನು ಒಂದು 10-15 ನಿಮಿಷ ತುಂಬ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ಥಿಕ್ನೆಸ್ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಥವಾ ಹಾಲಿನ ಕೆನೆ ಇದ್ದರೆ ಅದನ್ನು ಕೂಡ ನೀವು ಹಾಕಬಹುದು. ಈಗ ನಾನಿಲ್ಲಿ ಒಂದು 3-4 ಟೀಸ್ಪೂನ್ನಷ್ಟು ಹಾಲಿನ ಕೆನೆನ ಸ್ವಲ್ಪ ಬೀಟ್ ಮಾಡ್ಕೊಂಡ್ಬಿಟ್ಟು ಈ ಗ್ರೇವಿಗೆ ಹಾಕೋತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಗ್ರೇವಿ ರೆಡಿ ಆಗುತ್ತೆ. ಇದಕ್ಕೆ ಲಾಸ್ಟಲ್ಲಿ ಹುಳಿ ಟೊಮ್ಯಾಟೊ ನೀವು ಯೂಸ್ ಮಾಡಿದರೆ ಸ್ವಲ್ಪ ಹುಳಿ ಹೋಗೋದಕ್ಕೋಸ್ಕರ ಒಂದು 1/4 ಟೀಸ್ಪೂನ್ನಷ್ಟು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಯೂಸ್ ಮಾಡಿರೋವಂಥ ಟೊಮ್ಯಾಟೊ ಸ್ವೀಟ್ ಇತ್ತು ಅಂದರೆ ಸಕ್ಕರೆ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದಿಷ್ಟು ಕುದಿದು ರೆಡಿ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಗೋಡಂಬಿಗಳನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಬೇರೆ ಪನ್ನೀರ್ ಕರಿ ಮಾಡ್ಕೋಬೇಕು ಅನ್ನೋದಾದರೆ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಇದೇ ಗ್ರೇವಿಗೆ ಹಾಕೋಣೋದಾದರೆ ಸೊ ನಿಮಗೆ ಟೇಸ್ಟಿಯಾಗಿರೋವಂಥ ಪನ್ನೀರ್ ಕರಿ ಸೂಪರಾಗಿ ರೆಡಿ ಆಗುತ್ತೆ. ಸೊ ಈ ರೀತಿ ಗೋಡಂಬಿಗಳನ್ನ ಹಾಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನಾಗಲೇ ಹೇಳಿದಾಗೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. 1/4 ಟೀಸ್ಪೂನ್ನಷ್ಟು ಹಾಕೊಂಡ್ರೆ ಸಾಕು. ಇದಿಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಇದನ್ನು ಅಲಂಕಾರ ಮಾಡಿದರೆ ಸಕ್ಕದಾಗಿರುವಂಥ ಕಾಜು ಮಸಾಲ ಸೂಪರಾಗಿ ಈಸಿಯಾಗಿ ನಿಮ್ಮನೆಯಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು. ಹಾಗೆ ಈ ಕಾಜು ಮಸಾಲನ ಇನ್ನೊಂದು ಸ್ವಲ್ಪ ರಿಚ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಸ್ಲೈಸ್ನಷ್ಟು ಪನ್ನೀರನ್ನ ಇದಕ್ಕೆ ತುರ್ಕೋತಾ ಇದ್ದೀನಿ. ಈ ರೀತಿ ಲಾಸ್ಟಲ್ಲಿ ಹಸಿಯಾಗಿರುವಂಥ ಪನ್ನೀರನ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ಕ್ರೀಮಿ ಟೆಕ್ಸ್ಚರು ಹೋಟೆಲಲ್ಲಿ ಸಿಗುವಂಥ ಒಂದು ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮರಿಲೇಬೇಡಿ. ಪನ್ನೀರ್ ಇದ್ದರೆ ಈ ರೀತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಪನ್ನೀರ್ ಬದಲಿಗೆ ನೀವು ಇದನ್ನು ಬೆಣ್ಣೆ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬಹುದು. ಬಟ್ ಪನ್ನೀರ್ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟನ್ನ ಮಾಡಿಕೊಂಡು ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ಇದರ ಜೊತೆಯಲ್ಲಿ ರೋಟಿ ಅಥವಾ ಚಪಾತಿ ಅಥವಾ ಪೂರಿ ಇದು ಯಾವುದನ್ನಾದರೂ ಇದರ ಜೊತೆಯಲ್ಲಿ ಸರ್ವ್ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಹೋಟೆಲ್ನಲ್ಲಿ ತಿಂದಿರುವಂಥ ಟೇಸ್ಟ್ ಕೂಡ ಬರುತ್ತೆ, ಅದಕ್ಕಿಂತ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಸೊ ಖಂಡಿತ ನೀವು ಕೂಡ ಈ ಕಾಜು ಮಸಾಲನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.